ಪ್ರಾಪರ್ಟೀಸ್ ಇನ್ ಮೈಸೂರು, ಗದ್ಗೆ ರೋಡ್, ಮೈಸೂರು ಸಿಟಿ ಸೆಂಟ್ರಿಂದ 30ನೇ ಕಿಲೋಮೀಟ್ರ್. ನೋಡಿ, ಮಡ್ ರೋಡ್ ಇದೆಯಲ್ಲ, ಈ ಥರದ್ದು ಒಂದು 4 ಕಿಲೋಮೀಟ್ರ್ ಮಡ್ ರೋಡ್ ಇದೆ, ಮಿಕ್ಕಿದ್ದು ಟಾರ್ ರೋಡ್. ಇದು ನೋಡಿ, ರೈಟ್ ಸೈಡ್ದು ಒಂದು 19 ಕುಂಟೆ ಇದೆ, ಮತ್ತು ಇದೊಂದು 2.5 ಎಕರೆ ಇದೆ. ಈ 2.5 ಎಕರೆಯಲ್ಲಿ ತೆಂಗು ಮತ್ತು ಅಡಿಕೆ ಇದೆ, ಸ್ವಲ್ಪ ತೆಗೆದ ಮರ ಇದೆ, ಮೀಡಿಯಮ್ ಸೈಜ್, ಅಷ್ಟು ದೊಡ್ಡದೇನಿಲ್ಲ. ಫೆನ್ಸಿಂಗ್ ಮಾಡಿದ್ದಾರೆ, ಫೆನ್ಸಿಂಗ್ ಇದೆ. ಈ ಥರದ್ದು ಟೋಟಲ್ 3 ಜನ ಇದೆ. ಇದು 3 ಜನನೂ ಜನರಲ್ ಕ್ಯಾಟಗರಿಯಿಂದ ಬರ್ತಾರೆ, ಮತ್ತು ಫುಲ್ ಕ್ಲಿಯರ್ ಟೈಟಲ್ ಇರೋದು 3 ಜನದನ್ನು. ಒನ್ಸ್ ಅಪಾನ್ ಎ ಟೈಮ್ ಇವರು ಪರ್ಚೇಸ್ ಮಾಡಿರೋದು, ಸೊ ಅದರಿಂದ ಕ್ಲಿಯರ್ ಟೈಟಲ್ ಇದೆ. ಒಂದೇ ಫ್ಯಾಮಿಲಿಯವರು ಪರ್ಚೇಸ್ ಮಾಡಿರತ್ತಿದ್ದು. ಇಲ್ಲೊಂದು ಬೆಂಗಳೂರಿನವರು ಯಾರೋ ಅಫೀಷಿಯಲ್ ಅವರು, ಅವರು ಒಂದು 3 ಎಕರೆ ಚಿಲ್ಲರೆ ತಗೊಂಡು ಒಳ್ಳೆ ಕರೆಕ್ಟಾಗಿರೋದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಇದ್ರ ಎದುರುಗಡೆ. ಅದರ ಆಪೋಸಿಟಲ್ಲಿ ಈ ಥರ ಇದೆ ನೋಡಿ, ಅಲ್ಲಿ ಬ್ಲೂ ಕಲರ್ದು ಕಾಣ್ತಾ ಇದೆಯಲ್ಲ, ಅದು ಫಾರ್ಮ್ ಹೌಸ್. ಅದು ಅದರ ಮನೆ, ಶೀಟಿನ ಮನೆ ಅದು. ಮತ್ತು ದನದ ಕೊಟ್ಟಿಗೆ ಒಂದಿದೆ ನೋಡಿ, ಸಣ್ಣ ಸಣ್ಣ ಕಡ್ಡಿ ಥರ ಕಾಣ್ತಾ ಇದೆಯಲ್ಲ, ಅದು ಅಡಿಕೆ. ಈ ದಪ್ಪ ಕಾಣ್ತಾ ಇಲ್ಲ, ತೆಂಗು. ನೋಡಿ, ರೋಡ್ ಈ ಥರ ಇದೆ ನೋಡಿ. ಲೆಫ್ಟ್ ಸೈಡಲ್ಲಿ ವೈಟ್ ಬಿಳಿ ಮನೆ ಕಾಣ್ತಾ ಇದೆಯಲ್ಲ, ಅದು ಫಾರ್ಮ್ ಹೌಸ್. ಇದು ವಾಚ್ಮ್ಯಾನ್ಗೆ ಈ ಕಡೆ ಕೊಟ್ಟಿರೋದು, ಆ ಕಡೆ ಓನರ್ ಕಟ್ಕೊಂಡಿದ್ರು, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅದರ ಆಪೋಸಿಟಲ್ಲಿ ಈ ತೋಟ ಇರೋದು ನೋಡಿ. ಇದಕ್ಕೆ ಈ ಮನೆ ಸಿಗ್ತದೆ, ನಾನು ಹೇಳ್ತಾ ಇರೋ ಜಾಗ, ಇದಕ್ಕೆ ಈ ಮನೆ ಸಿಗ್ತದೆ. ಹಿಂದ್ಗಡೆ ಒಂದು ದನದ ಕೊಟ್ಟಿಗೆ ಕಾಣ್ತಾ ಇದೆ ನೋಡಿ, ಬಿಳಿದು ಅದು ಫುಲ್ ಕೆಮ್ಮಣ್ಣಿದೆ ಇದು. ಇದರಲ್ಲಿ ಒಂದು ಬೋರ್ವೆಲ್ ಇದೆ, ಮೇಲ್ಗಡೆ ಇನ್ನೊಂದು 2 ಎಕರೆ ಇದೆ, ಅದರಲ್ಲಿ ಒಂದು ಬೋರ್ವೆಲ್ ಇದೆ. ಎರಡು ಜಾಗದಲ್ಲಿ ಬೋರ್ವೆಲ್ ಇದೆ, ಬಟ್ ಇಲ್ಲಿ ಎಲ್ಲ ಕಡೆಯೂ ನೀರು ಚೆನ್ನಾಗಿದೆ. ಬೌಂಡ್ರಿಲಿ ಸಾಗುವನಿ ಮರಗಳು ಹಾಕಿದರೆ, ಮೀಡಿಯಮ್ ಸೈಜ್ದು ನೋಡಿ. ಇದು ದನದ ಕೊಟ್ಟಿಗೆ ಇದು, ಆ ಕಡೆ ಪಕ್ಕದಲ್ಲಿರೋದು ಡೋರ್ ಮನೆಗೆ ಎಂಟ್ರ್ ಆಗೋದು. ಇದು ಬ್ಯಾಕ್ ಸೈಡ್ ಒಂದು ಓಣಿ ಇದೆ, ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಇದೊಂದು ಗೋಡನ್ ಥರ ಮಾಡ್ಕೊಂಡಿದ್ದಾರೆ. ಇದೂ ಶೀಟ್ ಮನೆ. ಈ ಮನೆಗೆ ಮೇನ್ ಎಂಟ್ರೆನ್ಸ್ ಆ ಕಡೆಯಿಂದ ಇದೆ, ಈ ಕಡೆ ಚಿಕ್ಕದು ಎಂಟ್ರೆನ್ಸ್. ಇದು ದನದ ಕೊಟ್ಟಿಗೆ ಇದೆಯಲ್ಲ, ಅದಕ್ಕೆ ಮಾಡಿರೋದು. ಅಡಿಕೆನೂ ಚೆನ್ನಾಗಿದೆ ನೋಡಿ, ಫಸಲು ಚೆನ್ನಾಗಿ ಕೊಡ್ತಾ ಇದೆ ಅಡಿಕೆ. ತೆಂಗು ಅದನ್ನು ಚೆನ್ನಾಗಿ ಕೊಡ್ತಾ ಇದೆ ಫಲ ನೋಡಿ. ಇದು ಮೇನ್ ಎಂಟ್ರೆನ್ಸ್ ಮನೆಗೆ. ಇದರದ್ದು ಬೆಲೆ 57 ಲಕ್ಷ ರೂಪಾಯಿ 1 ಎಕರೆಗೆ ಹೇಳ್ತಾ ಇದ್ದಾರೆ ನೋಡಿ. ಸ್ವಲ್ಪ ಮೇಲ್ಗಡೆ ಬಂದು ವಿಡಿಯೋ ಮಾಡ್ತಿರೋದು ನೋಡಿ. ಆವಾಗಲೇ ವೈಟ್ ಮನೆ ತೋರಿಸಿದ್ನಲ್ಲ, ಅದು ಲೆಫ್ಟಲ್ಲಿ ಕಾಣ್ತಾ ಇದೆ ನೋಡಿ. ಗೋಡನ್ ಥರ ಮಾಡ್ಕೊಂಡಿರೋದು ನೋಡಿ. ಇಲ್ಲಿ ಎದುರುಗಡೆ ಕಾಣ್ತಾ ಇರೋದು ಇದು ಭತ್ತ ಹಾಕ್ಕೊಂಡಿರೋದು. ಭತ್ತ ಹೆಚ್ಚು ಕಮ್ಮಿ ಒಂದು 3/4 ಎಕರೆ ಅಷ್ಟು ಭತ್ತ ಹಾಕ್ಕೊಂಡಿದ್ದಾರೆ, ಓನ್ ಯೂಸ್ಗೆ ಹಾಕ್ಕೊಂಡಿರೋದು. ಈ ತೆಂಗು ಕಾಣ್ತಾ ಇರೋದಿಲ್ಲ ಇವ್ರದೇ. ಮತ್ತು ಈ ಬೋರ್ವೆಲ್ ಇದೆ ನೋಡಿ, ಇದರಲ್ಲಿ ನೀರು ಚೆನ್ನಾಗಿದೆ. ಇದನ್ನು ಒಂಥರ ಗೋಡನ್ ಥರ ಮಾಡ್ಕೊಂಡಿದ್ದಾರೆ. ಆಮೇಲೆ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಕಾಣ್ತಾ ಇದೆ ನೋಡಿ, ಸೋಲಾರ್ ಪ್ಯಾನಲ್. ಇದರಲ್ಲೇ ಬೋರ್ವೆಲ್ ರನ್ ಮಾಡಿಸ್ಬೋದು ನೋಡಿ. ಮಣ್ಣು ಈ ಥರ ಕೆಮ್ಮಣ್ಣಿದೆ.
ನೋಡಿದ್ದು ಭತ್ತ ಒಂದು ಅವರು ಮನೆಗೋಸ್ಕರ ಹಾಕ್ಕೊಂಡಿರೋದು. ಮೈಸೂರು ಸಿಟಿ ಸೆಂಟ್ರಿಂದ 30 ಕಿಲೋಮೀಟ್ರ್, ಕ್ಲಿಯರ್ ಟೈಟ್ಲ್ ಜನರಲ್ ಕ್ಯಾಟಗಿರಿ, 2.5 ಎಕರೆ ಒಂದಿದೆ, 2.5 ಎಕರೆ ಒಂದಿದೆ, 2 ಎಕರೆ ಒಂದಿದೆ, ಇನ್ನೊಂದು 19 ಕುಂಟೆ, ಇನ್ನೊಂದು 15 ಗುಂಟೆ ಏನು ಆ ಥರ ಮಾಡಿ ಒಂದು 7 ಎಕರೆ ಸಿಗ್ತಿದೆ. 7 ಎಕರೆ ಒಂದು ಬೌಂಡ್ರಿ ಬೇಕಾದ್ರೂ ತೊಗೋಬೋದು, 2 ಬೋರ್ವೆಲ್ ಬರ್ತದೆ. ಬರೀ 2.5 ಎಕರೆ ತೊಗೊಂಡ್ರೆ 1 ಬೋರ್ವೆಲ್ ಸಿಗ್ತಿದೆ. ಜನ ಈ ಕಡೆಯಿಂದ ಓಡಾಡ್ತಾ ಇರ್ತಾರೆ, ಇರೇಕೇನೋ ತೊಂದರೆ ಇಲ್ಲ. ಎದುರುಗಡೆನೂ ಒಂದು ಫಾರ್ಮ್ ಹೌಸ್ ಭಾಳ ಚೆನ್ನಾಗಿರೋದು ಮಾಡ್ಕೊಂಡಿದ್ದಾರೆ ನೋಡಿ. ನಿಂಬೆ ಇದೆ, ಈ ಥರ ಸಡೆ ಸ್ವಲ್ಪ ಹಾಕಿದ್ದಾರೆ ನೋಡಿ. ಎದುರುಗಡೆದು ಫಾರ್ಮ್ ಹೌಸ್ ಈ ಥರ ಮಾಡಿದ್ದಾರೆ, ಕಾಂಪೌಂಡ್ ಎಲ್ಲ ಎತ್ತರಿಕೆ ಮಾಡಿಬಿಟ್ಟಿದ್ದಾರೆ, ಹತ್ತೋಕ್ಕೆ ಆಗೋಲ್ಲ ಮೇಲುಗಡೆ, ಆ ಥರ ಮಾಡಿದ್ದಾರೆ ನೋಡಿ. ಇದು ಈ ಜಾಗದ್ದು ಸೋಲಾರ್ ಪ್ಯಾನಲ್, ಇದರಲ್ಲಿ ಆರಾಮಾಗಿ ಲೈಟಿಂಗ್ ಮೋಟ್ರ್ ಎಲ್ಲ ರನ್ ಮಾಡಿಸ್ಬೋದು. ತೆಂಗು ಈ ಥರ ಇದೆ, ತೆಂಗಿಗೆ ನಾನು ಕೌಂಟ್ ಮಾಡಿಲ್ಲ, ಅಂದಾಜಿಂದ ನೋಡ್ಕೊಳ್ಳಿ. ಇದು ಕಾಣ್ತಾ ಇರೋದು ಅವರೇ ಹಾಕಿರೋದು. ಮತ್ತೆ ಇನ್ನೊಂದು ಸತಿ ತೋರಿಸ್ತಾ ನೋಡಿ, ಸೋಲಾರ್ ಪ್ಯಾನಲ್ ದೂರದಿಂದ ತೋರಿಸ್ತಾ ಇದ್ದೀನಿ. ಈ ಎರಡು ಗಿಡ ಮುಂದ್ಗಡೆ ಕಾಣ್ತಾ ಇರೋದು ನಿಂಬೆ, ಮತ್ತು ಒಂದು ರೆಡಿ ಫಾರ್ಮ್ ಹೌಸ್ ಬಂದಿದೆ ಮೈಸೂರಿನ 40 ಕಿಲೋಮೀಟ್ರ್ ನಗರ ರೋಡ್, 75 ಲಕ್ಷ ರೂಪಾಯಿ ಹೇಳ್ತಿದ್ದಾರೆ. ಇದಕ್ಕಿಂತ ಚೆನ್ನಾಗಿದೆ, ಅದೂರು ಯಾಕೆ ಮಾಡಿದ್ದಾರೆ. 1 ಎಕರೆ ತೊಗೊಂಡ್ರೆ 25 ಗುಂಟೆ ಎಕ್ಸ್ಟ್ರಾ ಖರಾಬ್ ಬರ್ತದೆ. ಫುಲ್ಲು ಡೆವಲಪ್ ಮಾಡಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಮನೆ ಇದೆ, ಆಮೇಲೆ ಆರ್ಕೆಸ್ಟ್ರಾ, ಇದು ಯಾವುದು ಅವರೇ ಸ್ವಂತ ಆರ್ಕೆಸ್ಟ್ರಾ ಅವೆಲ್ಲ ಮಾಡೋಕ್ಕೆ ಅದೊಂದು ಸ್ಟೇಜ್ ಮಾಡಿದ್ದಾರೆ. ಸೊ ಆ ಥರದ್ದೊಂದು ಇದೆ. ಇನ್ನೊಂದು ನಂಜನಗೂಡಿಂದ 20 ಕಿಲೋಮೀಟ್ರಲ್ಲಿ ಒಂದು ಕೆರೆ ಹತ್ತಿರ 15 ಎಕರೆ ಇದೆ, ಫುಲ್ ಕ್ಲಿಯರ್ ಟೈಟ್ಲು, ಲೋನು ತೊಗೊಂಡಿದ್ದಾರೆ ಅವರು. ಫುಲ್ ಟಾರ್ ರೋಡ್ ಅಪ್ರೋಚ್, ಅದರಲ್ಲಿ ಸುಮಾರು ಮರಗಳಿದೆ. ಒಂದು 900 ಚಿಲ್ಲರೆ ತೆಂಗೆ ಇದೆ ಅದರಲ್ಲಿ, 30 ಲಕ್ಷ ರೂಪಾಯಿ 1 ಎಕರೆಗೆ ಹೇಳ್ತಾರೆ. ಇದಕ್ಕಿಂತ ಅದು ಬೆಸ್ಟ್ ರೇಟ್ ವೈಸ್ ಆಗಲಿ ಅಥವಾ ಪ್ಲಾಂಟೇಷನ್ನಲ್ಲಿ ಪ್ರಾಫಿಟ್ ಆಗಲಿ ಎಲ್ಲದಕ್ಕೂ ಅನುಕೂಲ ಇದೆ ಅದರಲ್ಲಿ. 15 ಎಕರೆ ಇರೋದು, 15 ಎಕರೆಯಲ್ಲಿ ಬೇಕಾದ್ರೆ ಒಂದು ಅರ್ಧ ಮಾಡಿಕೊಡಿ ಅಂದ್ರೂ ಮಾಡಿಕೊಡ್ಬೋದು ಅವರು. ಕ್ಲಿಯರ್ ಟೈಟ್ಲಿದೆ.